ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ರುಚಿಕರವಾದ ಮೀನಿನ ಸಾರು ಬಾಂಗಡೆ ಮೀನ್ ಸಾರನ್ನ ಯಾವ ರೀತಿ ಮಾಡೋದಂತ ಹೇಳ್ಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸಕ್ಕ ಸಿಂಪಲ್ ಆಗಿ ಬೇಗ ಮಾಡ್ಕೊಬೋದು ಹಾಗೆ ಇದಕ್ಕೆ ಬೇಕಾಗಿರೋ ಪದಾರ್ಥ ಹಾಗೆ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ನಾನು ಒಂದು ಕಿಲೋ ಆಗೋಷ್ಟು ಬಾಂಗ್ಡೆ ಮೀನ ಚೆನ್ನಾಗಿ ತೊಳೆದು ಹಾಗೆ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇದು ಬಂದು ನಾನು ಒಂದು ಕಿಲೋ ಆಗೋಷ್ಟು ಎತ್ತಿಟ್ಕೊಂಡಿದ್ದೀನಿ ಇದರಲ್ಲಿ ಪೂರ್ತಿ ಇರೋ ಮೀನನ್ನು ನಾನು ಫ್ರೈ ಮಾಡ್ಕೊತಿದ್ದೀನಿ ಹಾಗೆ ಒಂದು ಮೀನಲ್ಲಿ ಎರಡು ಭಾಗ ಮಾಡಿ ಎತ್ತಿಟ್ಕೊಂಡಿದ್ದೀನಲ್ಲ ಅದನ್ನು ನಾನು ಸಾರಿಗೆ ಹಾಕೊತಿದ್ದೀನಿ ತಲೆ ಭಾಗ ಹಾಗೆ ಬಾಲದ ಭಾಗನ ಹಾಗೆ ನಾಲ್ಕು ಟೊಮೆಟೊ ನಾಲ್ಕು ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಹಾಗೆ ಹುಣಸೆ ಹಣ್ಣನ್ನು ಎತ್ತಿಟ್ಕೊಂಡಿದ್ದೀನಿ ನೋಡಿ ತೆಂಗಿನಕಾಯಿ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಸ್ವಲ್ಪ ಇದ್ರೆ ಸಾಕು ಹಾಗೆ ಈಗ ನಾನೊಂದು ಸ್ವಲ್ಪ ಅಕ್ಕಿ ಮೆಣಸು ಹಾಗೆ ಜೀರಿಗೆ ಹಾಗೆ ಮೆಂತ್ಯದ ಕಾಳು ಸ್ವಲ್ಪ ಇದೆಲ್ಲ ಸೇರಿ ನನಗೆ ಒಂದು ಸ್ಪೂನ್ ಆಗುವಷ್ಟು ಎಲ್ಲನೂ ಸೇರಿ ನಾನು ಉರ್ದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಈಗ ತೆಂಗಿನಕಾಯಿನೂ ಹಾಕ್ಕೊಂಡು ಮೊದಲಿಗೆ ರುಬ್ಕೊಂಡ್ಬಿಡ್ತಿದ್ದೀನಿ ಯಾಕಂದರೆ ಇದು ಜಾಸ್ತಿ ನುಣ್ಣಗಾಗೋದಿಲ್ಲ ಹಾಗಾಗಿ ನಾನು ಮೊದಲಿಗೆ ತೆಂಗಿನಕಾಯಿ ನಾನು ರುಬ್ಕೊಂಬಿಡ್ತಿದ್ದೀನಿ ಈ ನಮ್ಮ ಜಾರ್ನಲ್ಲಿ ಒಂದು ಸ್ವಲ್ಪ ನುಣ್ಣಗಾಗಲ್ಲ ಬೇಗ ಎಲ್ಲ ಮಸಾಲೆ ಒಂದೇ ಸಮ ಹಾಕ್ತರೆ ಹಾಗಾಗಿ ನಾನು ತೆಂಗಿನಕಾಯಿ ಮೊದಲಿಗೆ ಈ ರೀತಿ ಪುಡಿ ಮಾಡಿ ಆಮೇಲೆ ನಾನು ಇದಕ್ಕೆ ಹುಣಸೆ ಹಣ್ಣು ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿ ಇದನ್ನೆಲ್ಲ ಹಾಕಿ ಒಂದು ಸತಿ ರುಬ್ಕೊಂಡು ಎತ್ತಿಟ್ಕೊತೀನಿ ನೋಡಿ ಚೆನ್ನಾಗಿ ನುಣ್ಣಗಾಗೋ ತನಕ ಇದನ್ನು ನೀವು ರುಬ್ಕೊಳ್ಳಿ ಹಾಗೆ ಮಸಾಲ ತರಿ ತರಿ ಇದ್ರೆ ಚೆನ್ನಾಗಿರೋದಿಲ್ಲ ಮೀನು ಸಾರು ಹಾಗಾಗಿ ನೋಡಿ ಚೆನ್ನಾಗಿ ನಾನು ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ನುಣ್ಣಗಿದೆ ಚೆನ್ನಾಗೆ ಹಾಗೆ ಈಗ ಒಂದು ಬಾಣಲೆನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿ ಹಾಕ್ಕೊಬೋದು ಹಾಗೆ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನೊಂದು ನಾಲ್ಕು ಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನ ಹಾಕ್ಕೊತಿದ್ದೀನಿ ಮೆಣಸಿನ್ಕಾಯಿನ ನಾನು ಎರಡು ಭಾಗ ಮಾಡಿಲ್ಲ ಹಾಗೆ ಪೂರ್ತಿ ಹಾಗೆ ಹಾಕ್ಕೊತಿದ್ದೀನಿ ಒಗ್ಗರಣೆಗೆ ಈಗ ನಾವು ರುಬ್ಬಿ ಎತ್ತಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಬಿಡೋಣ ಹಾಗೆ ನೀವು ರುಬ್ಬೋದಕ್ಕೆ ಮೆಂತ್ಯ ಕಾಳನ್ನ ಸ್ವಲ್ಪ ಹಾಕಬೇಕು ಒಂದು ಇಪ್ಪತ್ತು ಕಾಳು ಹಾಕಿದ್ರೆ ಸಾಕು ತುಂಬ ಹಾಕಿದ್ರೆ ಮೀನು ಸಾರು ತುಂಬ ಕಸರೆ ಬ ಬರುತ್ತೆ ಹಾಗಾಗಿ ಆಗಲಿ ಹಾಗೆ ಅಕ್ಕಿ ಹಾಗೆ ಜೀರಿಗೆ ಮೆಣಸು ಒಂದು ಇಪ್ಪತ್ತು ಇಪ್ಪತ್ತು ಕಾಳು ಹಾಕಿ ನೀವು ಹುರ್ಕೊಂಡು ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಕೊಬೋದು ಹಾಗೆ ನಾವು ರುಬ್ಬಿ ಎತ್ತಿಟ್ಕೊಂಡಿದ್ದೀವಿ ಮಸಾಲೆ ಎಲ್ಲ ಹಾಕ್ಕೊಂತಿದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ಕೊತಿದ್ದೇನೆ ಇನ್ನೊಂದು ಏನಂದರೆ ಸಾರನ್ನ ತುಂಬ ತೆಳು ಮಾಡೋಕ್ಕೆ ಹೋಗ್ಬೇಡಿ ರಸ ಥರ ಚೆನ್ನಾಗಿರೋದಿಲ್ಲ ಮೀಡಿಯಮ್ಮು ಹಾಗೆ ಮಾಡ್ಕೊಳ್ಳಿ ತುಂಬ ದಪ್ಪನೂ ಬೇಡ ತುಂಬ ತೆಳುನು ಬೇಡ ಮೀಡಿಯಮ್ನಲ್ಲಿ ಇರಲಿ ತುಂಬಾ ನೀರು ಹಾಕೋಕೆ ಹೋಗ್ಬೇಡಿ ನೋಡಿ ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಂಡಿದ್ದೀನಿ ಹಾಗೆ ಈಗ ಧನ್ಯದ ಪುಡಿ ಹಾಕ್ಕೊಂಡಿದ್ದೀನಿ ಎರಡು ಟೀ ಸ್ಪೂನ್ ಆಗೋಷ್ಟು ಧನ್ಯಾ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಮೆಣಸಿನ ಪುಡಿನೂ ಎರಡು ಟೀ ಸ್ಪೂನ್ ಆಗೋಷ್ಟು ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ ಪುಡಿನ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ ಎಲ್ಲ ಹೀಗೆ ಒಂದೇ ಸಮ ಮಸಾಲೆನಲ್ಲೇ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಮೀನು ಹಾಕಕ್ಕೆ ಹೋಗಬೇಡಿ ಮೊದಲಿಗೆ ಈ ಮಸಾಲ ಚೆನ್ನಾಗೆ ಕುದಿಯಕ್ಕೆ ಇಟ್ಬಿಡಿ ಒಂದು ಐದು ನಿಮಿಷ ಮಸಾಲೆ ಚೆನ್ನಾಗೆ ಮೇಲೆ ಈ ರೀತಿ ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ ಒಂದು ಐದು ನಿಮಿಷ ಮಸಾಲೆ ಕುದಿಯೋದಕ್ಕೆ ಈಗ ಮಸಾಲೆ ಕುದೀತಿದೆ ನೋಡಿ ನಾನು ಈಗ ಪ್ಲೇಟ್ ತೆಗೆದು ತೋರಿಸ್ತೇನೆ ಹಾಗೆ ತುಂಬ ಸುಲಭವಾಗಿ ಇಪ್ಪತ್ತು ನಿಮಿಷದೊಳಗಡೆ ನಿಮಗೆ ಈ ಮೀನು ಸಾರು ರೆಡಿ ಆಗೋಗುತ್ತೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಿ ಈಗ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ನಾನು ಮಸಾಲೆನ ಕುದಿಯಕ್ಕೆ ಇಟ್ಟಿದ್ದೆ ಈಗ ನಾವು ಚೆನ್ನಾಗಿ ತೊಳೆದ ಎತ್ತಿಟ್ಕೊಂಡಿರೋ ಬಾಂಗಡೆ ಮೀನನ್ನು ಹಾಕ್ಕೊಂತಿದ್ದೀನಿ ಇದರಲ್ಲಿ ನೀವು ಮೀನು ಹಾಕಿದ್ಮೇಲೆ ಸ್ಪೂನ್ ಹಾಕಿ ನೀವು ಮಿಕ್ಸ್ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಮೀನಲ್ಲ ಅದು ಇದು ತುಂಬ ಪುಡಿ ಪುಡಿ ಆಗೋಗುತ್ತೆ ಒಂದು ಸತಿ ಮೀನು ಮೇಲೆ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು ಒಂದು ಕುದಿ ಬಂದರೆ ಸಾಕು ಸ್ಟವ್ನ ಆಫ್ ಮಾಡಿಬಿಡಿ ತುಂಬ ಹೊತ್ತು ಕುದಿಯಕ್ಕೆ ಇಡಬೇಡಿ ಮೀನು ಒಂದು ಕುದಿಗಲ್ಲ ಬೆಂದೋಗ್ಬಿಡುತ್ತೆ ಬೇಗ ಹಾಗಾಗಿ ಎಲ್ಲ ಮೀನನ್ನ ಹಾಕಿ ಒಂದು ಕುದಿ ಅಂದರೆ ಒಂದು ನಿಮಿಷ ತನಕ ಇಡಿ ಸಾಕು ಒಂದು ನಿಮಿಷಕ್ಕೆ ಒಂದೆರಡು ಕುದಿ ಬರುತ್ತೆ ಸ್ಟವ್ನ ಆಫ್ ಮಾಡಿಬಿಡಿ ಒಂದು ಐದು ನಿಮಿಷ ಹತ್ತು ನಿಮಿಷ ಎಲ್ಲ ಇಡೋಕ್ಕೆ ಹೋಗ್ಬಿಡಿ ಒಂದು ನಿಮಿಷ ಸಾಕು ಹಾಗೆ ನೋಡಿ ಈಗ ಯಾಕಂದರೆ ಆಲ್ರೆಡಿ ಮಸಾಲೂ ಚೆನ್ನಾಗಿ ಕುದ್ದು ಕುದ್ದಿರುತ್ತಲ್ಲ ಅದೇ ಹಬೆಗೆ ಬಿಸಿಗೆ ಮೀನು ಬೆಂದೋಗುತ್ತೆ ಹಾಗಾಗಿ ಕುದಿ ಬರ್ತಿದ್ದಂಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕ್ಕೊತಿದ್ದೀನಿ ಈ ರೀತಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಸ್ಟವ್ನ ಆಫ್ ಮಾಡಿಬಿಡಿ ಹಾಗೆ ಮೀನು ಸಾರು ನಮಗೆ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ಇವತ್ತು ಮಾಡಿಟ್ಟು ನಾಳೆ ತಿನ್ನೋದಾದರೆ ಇನ್ನೂ ರುಚಿಯಾಗಿರುತ್ತೆ ಮೀನು ಸಾರು ಸೊ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿ ಈಗ ಒಂದು ಕುದಿ ಬರ್ತಿದ್ದಂಗೆ ನಾನು ಸ್ಟೌವ್ ಆಫ್ ಮಾಡ್ಕೊತಿದ್ದೀನಿ ಹಾಗೆ ಈಗ ಒಂದು ಬೌಲಲ್ಲಿ ಮೀನ್ಸನ್ನು ಸರ್ವ್ ಮಾಡ್ತಿದ್ದೀನಿ ಟೇಸ್ಟು ಸಕ್ಕತ್ತಾಗಿತ್ತು ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಬೆಲ್ ಐಕೋನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಆ ವೀಡಿಯೋಸ್ನ ಮೊದಲಿಗೆ ನೋಡ್ಕೊಂಬಿಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋದಂತ ಮರಿಬೇಡಿ Thank you.